ಶಾಲಾ ಶಿಕ್ಷಣದ ವಿಚಾರದಲ್ಲಿ ಕೊಠಡಿಗಳ ಕೊರತೆ, ಶೌಚಾಲಯದ ಕೊರತೆ, ಹಲವಾರು ಹಳೆ ಕಟ್ಟಡಗಳು ದುರಸ್ತಿ ಆಗದೇನೆ ಬೀಳೋ ಪರಿಸ್ಥಿತಿನಲ್ಲಿದೆ. ಅವನ್ನ ತೆರವು ಮಾಡಕ್ಕೂ ಹಣ ಇಲ್ಲ ಇವತ್ತು ಇಲಾಖೆನ. ಆ ಕೊಠಡಿಗಳಲ್ಲಿ ಇವತ್ತು ಶಾಲೆ ಮಾಡಕ್ಕಾಗದೇನೆ ಶಾಲೆಯಿಂದ ಆಚೆ ಪಾಠ ಪ್ರವಚನಗಳನ್ನ ಮಾಡ್ತಾ ಇರತಕ್ಕಂಥದ್ದನ್ನ ಸಾಕಷ್ಟು ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ಪ್ರಮುಖವಾಗಿ ಇವತ್ತು ಶಿಕ್ಷಣ, ಪ್ರಾಥಮಿಕ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಕುಳಿತಿರೋರೆಲ್ಲ ಆತ್ಮವಂಚನೆ ಮಾಡ್ಕೊಂಡಂಗೆ. ಅಧ್ಯಕ್ಷರೇ, ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನ 526ನೇ ಪ್ರಶ್ನೆಯನ್ನು ಕೇಳಕ್ ಬಯಸ್ತೇನೆ. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ದೊರಕಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷೆ, ಇದು ಅತ್ಯಂತ ಗಹನವಾದಂತಹ ವಿಚಾರ. ರಾಜ್ಯವ್ಯಾಪಿ ಜವಾಬ್ದಾರಿಯ ಶಾಲಾ ಶಿಕ್ಷಣದ ವಿಚಾರದಲ್ಲಿ ಕೊಠಡಿಗಳ ಕೊರತೆ, ಶೌಚಾಲಯದ ಕೊರತೆ ಮತ್ತು ಹಲವಾರು ಹಳೆ ಕಟ್ಟಡಗಳು ದುರಸ್ತಿ ಆಗದೇನೆ ಬೀಳೋ ಪರಿಸ್ಥಿತಿನಲ್ಲಿದೆ. ಅವನ್ನ ತೆರವು ಮಾಡಕ್ಕೂ ಹಣ ಇಲ್ಲ ಇವತ್ತು ಇಲಾಖೆನಲ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂದ್ರೆ ಆ ಕೊಠಡಿಗಳಲ್ಲಿ ಇವತ್ತು ಶಾಲೆ ಮಾಡಕ್ಕಾಗದೇನೆ ಶಾಲೆಯಿಂದ ಆಚೆ ಪಾಠ ಪ್ರವಚನಗಳನ್ನ ಮಾಡ್ತಾ ಇರತಕ್ಕಂಥದ್ದನ್ನ ಸಾಕಷ್ಟು ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ಇವತ್ತು ಸಚಿವರು ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರದಲ್ಲಿ ಹೆಚ್ಚಿನ ಒಂದು ಚರ್ಚೆಯನ್ನು ವಿಸ್ತೃತವಾಗಿ ಮಾಡಿ ಅನುದಾನವನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ನಾವು ಶಿಕ್ಷಣದಿಂದ ವಂಚಿತರನ್ನ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಈ ಹಿಂದಿನ ವರ್ಷಗಳಲ್ಲಿ ಏನ್ ದಾಖಲಾತಿ ವಹಿಸಿದ್ದಾರೆ ನೀಡಿದ್ದಾರೆ ಅದರಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಒಂದೊಂದು ವರ್ಷಕ್ಕೆ ಇವತ್ತು 2020-21ರಲ್ಲಿ ಕಳೆದ 3 ವರ್ಷದ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2 ವರ್ಷಗಳ ವಿಶೇಷ ಪ್ಯಾಕೇಜ್ ಶಾಲಾ ಕೊಠಡಿ ನಿರ್ಮಾಣ ಮತ್ತು ಮರು ನಿರ್ಮಾಣಕ್ಕಾಗಿ 109 ಕೋಟಿ ಮತ್ತು 69 ಕೋಟಿ ಅಂದ್ರೆ ಆಲ್ಮೋಸ್ಟ್ 188 ಕೋಟಿನ ಒಂದು ವರ್ಷಕ್ಕೆ ಶಾಲಾ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಪ್ರಾಥಮಿಕ ಶಿಕ್ಷಣ ಇದೊಂದು ಮಹತ್ತರವಾದಂತ ಒಂದು. ನಾವು ಒಂದು ವರ್ಷದಲ್ಲಿ ಈ ರೀತಿ ಕೊಟ್ಟದ್ದಾದ್ರೆ ನಾವು ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕು? ಪ್ರಮುಖವಾಗಿ ಇವತ್ತು ಶಿಕ್ಷಣ, ಪ್ರಾಥಮಿಕ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಕುಳಿತಿರೋರೆಲ್ಲ ಆತ್ಮವಂಚನೆ ಮಾಡ್ಕೊಂಡಂಗೆ. ಹಿಂದಿನ ಸರ್ಕಾರ ತಪ್ಪು ಮಾಡಿರೋ ಅದಕ್ಕೆ ದಾಖಲೆ ಇದೆ, ನಾನು ಅವ್ರ ಮೇಲೆ ಆರೋಪ ಮಾಡಕ್ ಹೋಗಲ್ಲ. ಆದ್ರೆ ಈಗಲಾದ್ರೂ ನಾವು ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗಿದೆ. ನನ್ನ ಕ್ಷೇತ್ರದಲ್ಲಿ ನಾನು ಇವತ್ತು ಅಂಕಿಅಂಶಗಳ ಪ್ರಕಾರ ಅವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲಾ ಮಾಹಿತಿಗಳನ್ನ ನಾನು ಓದಕ್ ಹೋದ್ರೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. 2021-22ರಲ್ಲೂ ಕೂಡ 75 ಕೋಟಿ ಅಷ್ಟೇ, 2022-23ರಲ್ಲಿ 616 ಕೋಟಿ ಇಡೀ ಕರ್ನಾಟಕ ಕೊಟ್ಟರು ವಿಶೇಷ ಅನುದಾನ ಅಂತ ಕೊಟ್ಟಿದ್ದಾರೆ. 1 17 ವಿಧಾನಸಭಾ ಕ್ಷೇತ್ರಕ್ಕೆ, 4 ವಿಧಾನಸಭಾ ಕ್ಷೇತ್ರಕ್ಕೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ವಿಶೇಷ ಅನುದಾನ ಗಮನಕ್ಕೆ ಬರಲಿಲ್ವಾ? ಇನ್ನು ಮುಂದುವರೆದು ಇವತ್ತು ಕೊಠಡಿ ದುರಸ್ತಿಗೆ ಪ್ರಶ್ನೆಗೆ ಇವತ್ತು 40 ಕೋಟಿ ಒಂದು ವರ್ಷ ಕೊಡ್ತಾರೆ ದುರಸ್ತಿಗೆ ಇಡೀ ಕರ್ನಾಟಕಕ್ಕೆ. ಅಧ್ಯಕ್ಷ ಕರೆಕ್ಟ್, ಈಗ ಪ್ರಶ್ನೆ ಈಗ ನಿಮ್ದು ಈಗ ನಾನು ಪೂರ್ಣ ಪ್ರಮಾಣ ಪ್ರಶ್ನೆಗಳನ್ನು ನಿಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳೆಯೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ಬರೀ ನನ್ನ ಕ್ಷೇತ್ರ ಒಂದೇ ಅಲ್ಲ, ಈಗ ಗ್ರಾಮೀಣ ಭಾಗದ ಎಲ್ಲಾ ಶಾಸಕರ ಸಮಸ್ಯೆ ಇದಾಗಿರೋದ್ರಿಂದ ಇದನ್ನ ಗಾನವಾಗಿ ನಾವು ಇವತ್ತು ಸಚಿವರಿಗೆ ನಾನು ಪ್ರಶ್ನೆ ಹಾಕ್ಲಿಲ್ಲ ಅಂತಂದ್ರೆ ಅವ್ರು ನಾನು ಪ್ರಶ್ನೆ ಹಾಕದೆ ಏನೋ ಉತ್ತರ ಕೊಟ್ಟರು ದಾಖಲಾತಿ ಇಟ್ಕೊಂಡು 2 ಪ್ರಶ್ನೆ ಕೇಳಿ ನಾನು ಆಚೆಗೆ ಹೋಗೋದಲ್ಲ. ಈ ವಿಚಾರದಲ್ಲಿ ನಾಳೆ ಬಜೆಟ್ ನಡೀತಾ ಇದೆ. ಆ ಬಜೆಟ್ನಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ, ಅದರಲ್ಲೂ ಮೂಲಭೂತ ಸೌಕರ್ಯಕ್ಕೆ, ಶೌಚಾಲಯ ಮತ್ತು ಕೊಠಡಿ ಇನ್ನೇನು ಬೇಡ. ಶಿಕ್ಷಕರದ್ದು ಬೇಗ ಇದ್ದಾರೆ, ನಾನು ಹೇಗೇನೋ ನಮಗೆ ಅತಿಥಿ ಶಿಕ್ಷಕರನ್ನು ಕೊಟ್ಟು ಹೇಗೋ ನಡೀತಾ ಇದೆ. ಈ ಸವಲತ್ತುಗಳು ನಾವು ಕೊಡ್ಲಿಲ್ಲ ಅಂದ್ರೆ ಶಾಲೆಗಳು ನಡೆಸಕ್ ಆಗಲ್ಲ ಅನ್ನೋದನ್ನ ಗಮನಕ್ಕೆ ತರೋದು. ಮತ್ತು ಇದರಲ್ಲಿ ನಾನು KPS ಶಾಲೆಗಳನ್ನ ಸಚಿವರಿಗೆ ಮೊದಲೇ ಒಂದೇ ಸರಿ ಕೇಳ್ಬಿಡ್ತೀನಿ, ಒಂದೇ ಸರಿ ಉತ್ತರ ಕೊಡಕ್ ಅವ್ರಿಗೆ ಅನುಕೂಲ ಆಗ್ಲಿ. ನಮ್ಮ ಅತ್ಯಂತ ಹಿಂದುಳಿದ ತಾಲೂಕು, ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ನಮ್ದು. ನಮಗೆ KPS ಶಾಲೆಗಳನ್ನ ಸ್ವಲ್ಪ ಹೆಚ್ಚುವರಿಯಾಗಿ ನಾನು ಕೊಡಿಸ್ಕೊಡ್ಬೇಕು ಅನ್ನೋದನ್ನ ನಾನು ಸಚಿವರಲ್ಲಿ ವಿನಂತಿ ಮಾಡ್ತಾ, ಮತ್ತು ಇವಾಗ ಅವರು ನಮಗೆ ಅನುದಾನ ಒದಗಿಸಿರೋದು 2020-21ರಲ್ಲಿ
ಮಳವಳ್ಳಿ ತಾಲೂಕಿಗೆ ಸದರಿ ಕಾಲನಿ ದುರಸ್ತಿ ಕಾಮಗಾರಿಗಳು ಕೊಡಲೇ ಇಲ್ಲ. 21-22 6 ಲಕ್ಷ ಇಡೀ ತಾಲೂಕು. ಈಗ 21-22 ಅಮೃತ ಶಾಲಾ ಸೌಲಭ್ಯ ಯೋಜನೆಯಡಿ 36 ಲಕ್ಷ. 22-23 ಇವತ್ತು 46 ಲಕ್ಷ ಕೊಟ್ಟರು. ಈಗ 1 ರೂಪಾಯಿ ಕೊಟ್ಟಿಲ್ಲ. ಯಾವ ರೀತಿಯಲ್ಲಿ ನಾವು ಆ ಒಂದು ಜವಾಬ್ದಾರಿನ ನಿರ್ವಹಿಸಬೇಕು? ಯಾರು ಬಂದು ನಮ್ಮನ್ನು ಕೇಳಿದಾಗ ನೋಡಿ ಸ್ವಾಮಿ ನಮ್ಮ ಊರ್ ಸ್ಕೂಲ್ ಹೀಗಿದೆ ಅಂತಂದಾಗ ಫಸ್ಟ್ ಹೇಗೆ ನಾವು ಉತ್ತರ ಮಾಡೋದು? ಗ್ರಾಂಟ್ ಬೇಕೀಗ. ನಾನು ಅದಕ್ಕೋಸ್ಕರನೇ ನಾನು ಸಚಿವರಲ್ಲಿ ಕೇಳ್ತಾ ಇರೋದು ನಿಮ್ಮ ಮುಖಾಂತರ. ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನೇನು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ದಯಮಾಡಿ ಅದನ್ನ ನೀವು ಆ ರೀತಿ ಉತ್ತರ ಕೊಡೋದು ಸರಿಯಲ್ಲ. ನಮಗೆ ಅನುದಾನದ ಅವಶ್ಯಕತೆ ಬೇರೆ ವಿಚಾರ ಅಲ್ಲ, ಇದು ಮೋದಿನ ವಿಚಾರ ಅಲ್ಲ. ಇದು ಆಯ್ತು, ಅತಿ ಜರೂರಾಗಿ ನಮಗೆ ಮಂಜೂರಾಗಬೇಕಾದದ್ದು. ಪ್ರಾಮಾಣಿಕವಾಗಿ ಸಚಿವರು ಇದ್ದಾರೆ, ಅವರಲ್ಲಿ ನಾನು ನನ್ನ ಸಮರ್ಪಕವಾದಂತಹ ಉತ್ತರವನ್ನು ನಾನು ಬಯಸ್ತಾ ಇದ್ದೇನೆ. ತಮ್ಮ ಮುಖಾಂತರ ಮಂತ್ರಿಗಳೇ ಸನ್ಮಾನ್ಯ ಶಾಸಕರು ಏನ್ ಹೇಳಿದ್ರು ನರೇಂದ್ರ ಸ್ವಾಮಿಯವರು, ಕಳೆದ ಬಾರಿ ನಮ್ಮ ಪಕ್ಷ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದಂತಹ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಶಿಕ್ಷಣ ಸಚಿವರಾದಂತಹ ನಾಗೇಶ್ ಅವರು ಅತಿ ಹೆಚ್ಚು ವಿವೇಕ ಕೊಠಡಿಗಳನ್ನ ನನ್ನ ಕ್ಷೇತ್ರದಲ್ಲಿ 50 ಕೊಠಡಿಗಳನ್ನ ಕಟ್ಟಿ ನಿರ್ಮಾಣ ಮಾಡಿಸಿ ಇವತ್ತು ಅದರ ಉದ್ಘಾಟನೆಯನ್ನ ನಾವು ಮಾಡಿದ್ದೇವೆ. ಎಲ್ಲೂ ಕ್ಷೇತ್ರದಲ್ಲಿ ಸರಿ ನೀವೇನ ಅನುದಾನ ಬೇಕಾ ಬೇಡ? ಅಲ್ಲ ಮಾನ್ಯ ನರೇಂದ್ರ ಸ್ವಾಮಿ ಅವರು ಶಾಸಕರು ಮೊನ್ನೆ ಏನ್ ಹೇಳಿದ್ರು ಸರ್, ಮೊನ್ನೆ ಏನ್ ಹೇಳಿದ್ರು ಭಾಷಣ ಬಗ್ಗೆ ಸುಳ್ಳು ಹೆಂಗ್ ಹೇಳಿದ್ರು, ಯಾಕೆ ಹೇಳಿದ್ರು ಅನ್ನುವಂಥದ್ದನ್ನ ಕೇಳಿದ್ದಾರೆ. ಇವತ್ತು ಅವರೇ ಹೇಳ್ತಾ ಇದ್ದಾರಲ್ಲ. ಆಯ್ತು, ಅವರೇ ಸನ್ಮಾನ್ಯ ಸಭಾಧ್ಯಕ್ಷರೇ, ಅತಿ ಹೆಚ್ಚು ಮಾತಾಡ್ತಾ ಇಲ್ಲ ಸಂಬಂಧಪಟ್ಟವರದು ಮತ್ತು ಸನ್ಮಾನ್ಯ ಅತಿ ಹೆಚ್ಚು ಹಣ ಮಾತಾಡಿ ಕೊಟ್ಟಿದ್ದು ಯಾರಿಗೆ ಉತ್ತರ ಕೇಳ್ತೀವಿ? ನೀವು ಮಂತ್ರಿ ಉತ್ತರ ಕೊಡಿ. ಮದುವೆ ಅಲ್ಲ, ಅವ್ರು ಮಾತಾಡಿ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಅಲ್ಲ, ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಕ್ಲಾಸ್ ರೂಮ್ಗಳನ್ನ ಒಂದೇ ವರ್ಷದಲ್ಲಿ ಕೊಟ್ಟಂತ ಶ್ರೇಯಸ್ ಯಾರು ಇತ್ತು ಅಂದ್ರೆ ಅದು ಬಸವರಾಜ ಬೊಮ್ಮಾಯಿ ಅವರಿಗೆ. ಇಡೀ ರಾಜ್ಯದಲ್ಲಿ ಮಾತ್ರ ಪಕ್ಷಾತೀತವಾಗಿ ಶ್ರೀಮರವಾಗಿ ಎಲ್ಲಾ ಕಡೆ ಕ್ಷೇತ್ರ ಕಷ್ಟ ಕೊಟ್ಕೊಂಡಿರಿ. ಇಲ್ಲಿ ಒಂದು ಕ್ಷೇತ್ರದಲ್ಲಿ ಅಷ್ಟೇ ಸರ್ಕಾರಿ ಶಾಲೆಗಳು, ಇದು ಸರ್ಕಾರದ ಸ್ವತ್ತು. ನಿರಂತರವಾಗಿ ಇದಕ್ಕೆ ನಾವು ಆಯ್ತು ಇದು ಚರ್ಚೆ ಹಾಕಿ ನೀವು ಮಾತ್ರ ಹೇಳಿದ್ರೆ ಅಲ್ಲಿ ಅವನು ಅವರು ಕ್ಷೇತ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ಅವರು. ಅಲ್ಲ ನಿಜ, ನಮ್ಮಲ್ಲೇ ಯಾವ ಕಾಲದಲ್ಲಿ ಏನೇ ಶಿಕ್ಷಣ ಸಚಿವರು ನಮ್ಮಲ್ಲೇ ಇದ್ರು, ಇದು ನಿರಂತರವಾಗಿ ನಮಗೆ ಕೊಟ್ಟಿಲ್ಲ. ಸಡಕ್ ಸರ್ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಈಗ ಇಲ್ಲ ನಾ ಒಂದು ಹೇಳ್ತೇನೆ ಸಡಕ್ ಸರ್, ಇಲ್ಲಿ ಚರ್ಚೆ ಬೇಡ. ಲಾಸ್ಟ್ ಟೈಮ್ ನಾಗೇಶ್ ಎಜುಕೇಶನ್ ಮಿನಿಸ್ಟರ್ ಆದಾಗ ಕ್ಲಾಸ್ ರೂಮ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ, ಅದಕ್ಕಿಂತ ಜಾಸ್ತಿ ಕೊಡುವ ಹಾಗೆ ಮಾಡಿ. ನಮ್ ಕ್ಷೇತ್ರ ಕೊಟ್ಟಿಲ್ವಲ್ಲ, ನಿಮಗೆ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರೇ ಅದಕ್ಕಿಂತ ಜಾಸ್ತಿ ಕೊಡುವ ಹಾಗೆ ಮಾಡಿ. ಸಲ ಸಡಕ್ ಸರ ಕೂತ್ಕೊಳ್ಳಿ, ಪ್ರಶ್ನೆ ತರೋದು. ಮಾನ್ಯ ಅಧ್ಯಕ್ಷರೇ, ಸಡಕ್ ಸರ ಪ್ರಶ್ನೆ ಹೋಗ್ತಾರೆ, ಮಾತಾಡ್ದಿ. ನೀವೆಲ್ಲ ಸೀನಿಯರ್ ಮೆಂಬರ್ಸ್. ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಹೋದ ಸತಿ ಸರಕ್ ಸರ ಏನು ನಾಟಕ? ಹಲೋ, ಇದೇನು ಇದು ಯಕ್ಷಗಾನ? ಇಲ್ಲಿ ಕೂತ್ಕೊಂಡು ಅಲ್ಲಲ್ಲಿ ಮಾತಾಡಲಿಕ್ಕೆ ನೀವು ಹೇಳ್ತಾರಲ್ಲ ಅಧ್ಯಕ್ಷ, ಅಲ್ಲಿ ಮಂತ್ರಿ ನಿಂತಿದ್ದಾರೆ, ಮತ್ತೆ ಕೂತ್ಕೊಳ್ಳಿ ನೀವು. ಮಾನ್ಯ ಅಧ್ಯಕ್ಷರೇ, ಹೆಚ್ಚು ರೂಮ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಒಪ್ಕೊಳ್ತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಬಜೆಟ್ ಅಲೋಕೇಶನ್ ಕೂಡ ಕಮ್ಮಿ ಮಾಡಿದ್ರು. ಅದನ್ನ ನಾವೀಗ ತೀರಿಸಿಕೊಂಡು ಮುಂದಿನ ವರ್ಷಕ್ಕೆ ಹೆಚ್ಚು ಅನುದಾನವನ್ನ ನರೇಂದ್ರ ಸ್ವಾಮಿ ಅವರಾಗ್ಲಿ ಯಾರ್ಯಾರು ಶಾಸಕರು ಕೇಳಿದಾರ ನಾವು ಮಾಹಿತಿಯನ್ನು ತಗೊಂಡಿದ್ದೀವಿ. ಆ ಅನುಗುಣವಾಗಿ ಯಾವ ರೀತಿ ನಾವು ನೋಡಬೇಕು, ನಾಳೆ ಬಜೆಟ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸೆಂಟ್ ಮಾಡ್ತಾರೆ.
ಯಾಕಂದ್ರೆ ಹಳೇದು ನಾವು ಬಾಕಿ ಕೊಡೋದಲ್ದೆ, ಯಾಕಂದ್ರೆ ಯಾವ್ದು ಹಳೇದು ನಾನು ಬಾಕಿ ಉಳಿಸ್ಕೊಳ್ಳಿಲ್ಲ, ಎಲ್ಲದನ್ನು ಕೂಡ ನೀವು ಮಾಡಿ ಅಂತೇಳಿ ಹೇಳಿದ್ವಿ. ಅದ್ರ ಜೊತೆಗೆ ಹೆಚ್ಚು ಹಣವನ್ನು ಅಲ್ಲೂ ಕೊಟ್ಟು ಈಗ ಮುಂದಿನ ಏನು ವರ್ಷ ಬರ್ತದೆ, ಈಗ ಬಜೆಟ್ ಬರ್ತದೆ, ಅದರಲ್ಲಿ ನಾನು ಅವರು ನನ್ನ ಇಲಾಖೆಯಲ್ಲಿ ಹೆಚ್ಚು ದುರಸ್ಥಿತಿ ಮತ್ತು ಕೊಠಡ ಅವಶ್ಯಕತೆ ಇರತಕ್ಕಂಥದ್ದು ಇದೆ, ಅದನ್ನು ನೋಡಬೇಕಾಗ್ತದೆ. ಮತ್ತೆ ನಾನು ಮತ್ತೆ ಉಚ್ಚರಿಸಬೇಕಾಗ್ತದೆ ಏನು ಕೆಪಿಎಸ್ ಶಾಲೆಯನ್ನು ಕೆಪಿಎಸ್ ಶಾಲೆಯನ್ನು ಕೂಡ ಹೇಳಿದ್ದಾರೆ. ಅವರಿಗೆ ಬಹಳ ಹಿಂದುಳಿದ ವರ್ಗದ ಹಿಂದುಳಿದ ಒಂದು ತಾಲೂಕು ಅಂತ ಏನು ಹೇಳಿದ್ದಾರೆ, ಅಲ್ಲಿಗೆ ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಶಶಿಕಲ್ ಸನ್ಮಾನ್ಯ ಅಧ್ಯಕ್ಷ, ಸಚಿವರ ಗಮನಕ್ಕೆ. ಈಗ ನಮ್ಮ ಹಿರಿಯ ಶಾಲೆ ಇದು ರಾಜ್ಯ ವ್ಯಾಪಿ ವಿಚಾರ, ಹೌದು ಅವರು ಸಮರ್ಥನೆ ಮಾಡ್ಕೊಂಡ್ರು ಸರ್ಕಾರ ಕೊಟ್ಟಿತ್ತು ಅಂತ ಕೊಟ್ಟಿದ್ದು. ನಮ್ಮಲ್ಲಿ ಅವ್ರ ಸರ್ಕಾರ ಅವ್ರು ಕೊಟ್ಟಿತ್ತಲ್ಲ, ನನ್ನ ಕೊರತೆ ಅಲ್ಲಿ ದುಡ್ಡೇ ಇಟ್ಟಿಟ್ಟಿಲ್ಲ, ಈಗ ಇವ್ರು ತೀರಿಸ್ತಾರೆ ನಮ್ ಕೊಡ್ತಾನೆ. ಓಕೆ, ಇವರು ಆ ದುಡ್ಡನ್ನ ತೀರಿಸೋದಲ್ದೇನೆ ನಮ್ಮ ಪರಿಸ್ಥಿತಿ ಹೇಗಿದೆ ನನ್ನ ಅವ್ರಿಗೆ ಮತ್ತು ಸದನಕ್ಕೆ ಬೆಳಕು ಚೆಲ್ಲಬೇಕು. ನಾನು ನಮ್ಮಲ್ಲಿ ಹೆಚ್ಚುವರಿ ಕೊಠಡಿಗಳ ಅವಶ್ಯಕತೆ ಇರತಕ್ಕಂಥ ಶಾಲೆ 55 ಇದಾವೆ, ಅವುಗಳ ಕೊಠಡಿಗಳ ಸಂಖ್ಯೆನೂ ಬೇಕಾಗಿರೋ 121 ಇದೆ, 16,94,00,000 ಅದಕ್ಕೆ ಬೇಕಾಗುತ್ತೆ ಕೊಠಡಿಗಳ ದುರಸ್ತಿ ವಿಚಾರದಲ್ಲಿ. ಶಾಲೆಗಳು 124 ಶಾಲೆಗಳಲ್ಲಿ ದುರಸ್ತಿ ಆಗಬೇಕಾಗಿದೆ, 330 ಕೊಠಡಿಗಳು ದುರಸ್ತಿ ಆಗಬೇಕಾಗಿದೆ, ಅದಕ್ಕೆ 11,43,00,000 ಬೇಕಾಗಿದೆ. ಅದೇ ರೀತಿ ಶಾಲಾ ಕಾಂಪೌಂಡ್ ವಿಚಾರದಲ್ಲಿ ಮಾತಾಡಿದ್ರೆ 66 ಶಾಲೆಗಳಿಗೆ 8,394 41.97 crore ಬೇಕಾಗುತ್ತೆ. ಹೆಚ್ಚುವರಿ ಶೌಚಾಲಯ 26 ಶಾಲೆಗಳು ಬೇಕಾಗಿದೆ, 49 ಯೂನಿಟ್ ಅದರಲ್ಲೂ 12,25,00,000 ಬೇಕಾಗಿದೆ. ಅವ್ರು ಹೇಳ್ತಾ ಇದಾರಲ್ಲ ಸಂತೃಪ್ತಿಯಾಗಿ ಅವರಿದ್ದಾರೆ ಅಂದ್ರೆ ಅನ್ಯಾಯ ನಮಗೆ ಮಾಡಿದ್ದಾರೆ ಅಂತ ಈ ದಾಖಲೆ ಹೇಳ್ತಾ ಇದಲ್ಲ. ಓಕೆ, ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.